ಭಾರತದಲ್ಲಿರುವ ಪ್ರತಿಯೊಂದು ಪುರಾತನವಾದ ದೇವಸ್ಥಾನಗಳಲ್ಲಿ ಏನಾದರೂ ಒಂದು ಮಿಸ್ಟರಿ ಖಂಡಿತ ಇರುತ್ತೆ ಹಾಗೂ ಎಲ್ಲಾ ದೇವಸ್ಥಾನಗಳಲ್ಲೂ ಅವುಗಳಿಗೆ ಆದ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದೇ ರೀತಿ ನಮ್ಮ ಭಾರತದಲ್ಲಿರುವ ಪೂರಿ ಜಗನ್ನಾಥ ಟೆಂಪಲ್ ನಲ್ಲೂ ಕೂಡ ನೀವು ನಂಬಲಾರದ ಎಷ್ಟು ಮಿಸ್ಟರಿಸ್ ಅಡಗಿವೆ ಈ ದೇವಸ್ಥಾನದಲ್ಲಿ ಸೈನ್ಸ್ ಗೆ ವಿರುದ್ಧವಾದ ಘಟನೆಗಳು ತುಂಬಾನೇ ನಡೆಯುತ್ತೆ ಅಷ್ಟೇ ಅಲ್ಲ ಕೃಷ್ಣನ ನಿಜವಾದ ಹೃದಯ ಈ ದೇವಸ್ಥಾನದಲ್ಲಿ ಈಗಲೂ ಕೂಡ ಜೀವಂತವಾಗಿದೆ ಅಂತ ನಂಬಲಾಗುತ್ತೆ ಈ ದೇವಸ್ಥಾನದಲ್ಲಿರುವ ಒಂದೊಂದು ಮಿಸ್ಟರಿಸ್ ಬಗ್ಗೆ ಹೇಳ್ತಾ ಹೋದ್ರೆ ನಿಮಗೆ ಗೂಸ್ ಬಂಪ್ಸ್ ಬರುವುದು ಮಾತ್ರ ಪಕ್ಕಾ ಅದಕ್ಕೂ ಮೊದಲು ಈ ವಿಡಿಯೋದಲ್ಲಿ ಕೊಟ್ಟ ಇನ್ಫರ್ಮೇಷನ್ ನಿಮಗೆ ಇಷ್ಟವಾದ್ರೆ ಮಾತ್ರ ಒಂದು ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ ಒಟ್ಟಿನಲ್ಲಿ ಏನಾದರೂ ಒಂದು ರಿಯಾಕ್ಟ್ ಮಾಡಿ ಯಾವ ರೀತಿಯ ಕಾಂಟೆಂಟ್ ಮಾಡಬೇಕು ಅಂತ ನನಗೆ ಒಂದು ಐಡಿಯಾ ಬರುತ್ತೆ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಪೂರಿ ಜಗನ್ನಾಥ ಟೆಂಪಲ್ ನ ಮಿಸ್ಟರೀಸ್ ಗಳ ಲೋಕಕ್ಕೆ ಹೋಗಿ ಬರೋಣ ಜಗನ್ನಾಥ ಟೆಂಪಲ್ ನ ಮೇಲೆ ಒಂದು ಬಾವುಟ ಇದೆ ಅದು ಸೈನ್ಸ್ ಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತೆ ನಮಗೆಲ್ಲ ಗೊತ್ತಿರುವ ರೀತಿ ಗಾಳಿ ಯಾವ ಕಡೆ ಬೀಸುತ್ತೋ ಗಾಳಿಪಟ ಕೂಡ ಅದೇ ಕಡೆ ಹಾರಾಟ ಮಾಡುತ್ತೆ ಹಾಗಿದಾಗ ಬಾವುಟ ಕೂಡ ಅದೇ ಡೈರೆಕ್ಷನ್ ಅಲ್ಲಿ ಹಾರಾಟ ಮಾಡಬೇಕು ಅಲ್ವಾ ಆದರೆ ಜಗನ್ನಾಥ ಟೆಂಪಲ್ ನ ಈ ಬಾವುಟದ ವಿಷಯದಲ್ಲಿ ಮಾತ್ರ ಅದು ನಡೆಯೋದಿಲ್ಲ ಇದು ಗಾಳಿ ಬೀಸುವ ದಿಕ್ಕಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ಹಾರಾಟ ಮಾಡುತ್ತೆ ಈ ರೀತಿ ಯಾಕೆ ಹಾಗೂ ಹೇಗೆ ನಡೆಯುತ್ತೆ ಅಂತ ಯಾರಿಗೂ ಅರ್ಥವಾಗ್ತಿಲ್ಲ ಈ ಬಾವುಟದ ಬಗ್ಗೆ ಇನ್ನೊಂದು ಇಂಟರೆಸ್ಟಿಂಗ್ ಆದ ವಿಷಯ ಕೂಡ ಇದೆ ಇದನ್ನ ಪ್ರತಿದಿನ ತಪ್ಪದೆ ಬದಲಾಯಿಸಬೇಕು ಅದಕ್ಕೆ ಈ ದೇವಸ್ಥಾನದ ಪೂಜಾರಿ 214 ಅಡಿಗಳ ಎತ್ತರದಲ್ಲಿರುವ ಈ ಬಾವುಟವನ್ನ ಪ್ರತಿದಿನ ಬದಲಾಯಿಸುತ್ತಾರೆ ಒಂದು ದಿನ ಮಿಸ್ ಆದರೂ ಕೂಡ 18 ವರ್ಷಗಳ ಕಾಲ ಈ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗುತ್ತೆ ಈ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಪ್ರತಿದಿನ ಪ್ರಸಾದವನ್ನ ಹಂಚಲಾಗುತ್ತೆ ಇದರಲ್ಲಿ ಕೂಡ ಜಗನ್ನಾಥನ ಲೀಲೆಗಳು ಅಡಗಿವೆ ಈ ದೇವಸ್ಥಾನದಲ್ಲಿ ಪ್ರತಿದಿನ 500 ಕ್ಕೂ ಹೆಚ್ಚು ಭಕ್ತರಿಗೆ ಪ್ರಸಾದವನ್ನ ತಯಾರಿಸಲಾಗುತ್ತೆ ಕೆಲವು ಬಾರಿ ಭಕ್ತರ ಸಂಖ್ಯೆ 1000 ದಲ್ಲಿ ಕೂಡ ಇರುತ್ತೆ ಆದರೆ ಜಗನ್ನಾಥ ಟೆಂಪಲ್ ನಲ್ಲಿ ಭಕ್ತರಿಗಾಗಿ ಪ್ರಸಾದ ಯಾವತ್ತೂ ಕೂಡ ಕಡಿಮೆಯಾಗಿಲ್ಲ ದಿನಪೂರ್ತಿ ಪ್ರಸಾದವನ್ನ ಹಂಚಲಾಗುತ್ತೆ ದೇವಸ್ಥಾನದ ಅಧಿಕಾರಿಗಳು ಹೇಳುವ ಪ್ರಕಾರ ಇಲ್ಲಿಯವರೆಗೂ ಒಂದು ಅಗಳು ಪ್ರಸಾದ ಕೂಡ ಕಡಿಮೆಯಾಗಿಲ್ಲ ಜೊತೆಗೆ ವೇಸ್ಟ್ ಕೂಡ ಆಗಿಲ್ಲ ಇಷ್ಟೊಂದು ಅಕ್ಯುರೇಟ್ ಆಗಿ ಪ್ರಸಾದವನ್ನ ತಯಾರಿಸೋದು ಸಾಮಾನ್ಯ ಮನುಷ್ಯನ ಕೈಯಲ್ಲಿ ಸಾಧ್ಯವಾಗೋದಿಲ್ಲ ಈ ಮಿಸ್ಟರಿ ಇಲ್ಲೇ ಎಂಡ್ ಆಗೋದಿಲ್ಲ ಪ್ರಸಾದವನ್ನ ಹಂಚುವುದು ಒಂದು ಮಿಸ್ಟರಿ ಆದ್ರೆ ಪ್ರಸಾದವನ್ನ ತಯಾರಿಸೋದು ಕೂಡ ಅದಕ್ಕಿಂತ ದೊಡ್ಡ ಮಿಸ್ಟರಿ 7 ಮಣ್ಣಿನ ಮಡಿಕೆಗಳನ್ನ ಈ ರೀತಿ ಒಂದರ ಮೇಲೆ ಇನ್ನೊಂದನ್ನ ಇಟ್ಟು ಪ್ರಸಾದವನ್ನ ತಯಾರಿಸುತ್ತಾರೆ ಸೈನ್ಸ್ ಪ್ರಕಾರ ಬೆಂಕಿಗೆ ಹತ್ತಿರದ ಮಡಿಕೆಯಲ್ಲಿರುವ ಪ್ರಸಾದ ಮೊದಲಿಗೆ ತಯಾರಾಗಬೇಕು ಆದ್ರೆ ಪೂರಿ ದೇವಸ್ಥಾನದಲ್ಲಿ ಮಾತ್ರ ಸೈನ್ಸ್ ಅಂಡ್ ಲಾಜಿಕ್ಸ್ ಕೆಲಸ ಮಾಡೋದಿಲ್ಲ ಈ 7 ಮಡಿಕೆಯಲ್ಲಿ ಮೊಟ್ಟ ಮೊದಲಿಗೆ ಟಾಪ್ ನಲ್ಲಿರುವ ಮಡಿಕೆಯ ಪ್ರಸಾದ ತಯಾರಾಗುತ್ತೆ ನಂತರ ಅದರ ಕೆಳಗಡೆ ಇರುವ ಮಡಿಕೆಯಲ್ಲಿ ತಯಾರಾಗುತ್ತೆ ಈ ರೀತಿ ಬಾಟಮ್ ನಲ್ಲಿರುವ ಮಡಿಕೆಯ ಪ್ರಸಾದ ಎಲ್ಲವುದಕ್ಕಿಂತ ಕೊನೆಯಲ್ಲಿ ತಯಾರಾಗುತ್ತೆ ಇದು ಕೂಡ ಈ ಟೆಂಪಲ್ ನ ಅನ್ಸಾಲ್ವ್ಡ್ ಮಿಸ್ಟರಿಯಲ್ಲಿ ಒಂದು ಈ ದೇವಸ್ಥಾನದ ಸೌಂದರ್ಯವನ್ನ ಮಾತಿನಲ್ಲಿ ವರ್ಣಿಸೋದು ಕಷ್ಟ ಇಷ್ಟು ದೊಡ್ಡ ದೇವಸ್ಥಾನ ಯಾವುದೇ ಟೆಕ್ನಾಲಜಿ ಇಲ್ಲದ ಸಮಯದಲ್ಲಿ ಹೇಗೆ ನಿರ್ಮಾಣ ಮಾಡಿರಬಹುದು ಅಲ್ವಾ ನಿಮಗೆ ಗೊತ್ತಾ 214 ಅಡಿಗಳಷ್ಟು ಎತ್ತರವಿರುವ ಈ ದೇವಸ್ಥಾನದ ಗುಮ್ಮಟದ ನೆರಳು ಇದುವರೆಗೂ ಉಂಟಾಗಿಲ್ಲ ಇದನ್ನ ಕೇಳಿ ಖಂಡಿತ ನೀವು ಶಾಕ್ ಆಗಿರ್ತೀರಾ ಬಟ್ ಇದು 100% ನಿಜ ದಿನದ ಯಾವ ಸಮಯದಲ್ಲಿ ಕೂಡ ಈ ಗುಮ್ಮಟದ ನೆರಳು ಉಂಟಾಗೋದೇ ಇಲ್ಲ ನಾವೆಲ್ಲ ನಂಬುವ ಸೈನ್ಸ್ ಕೂಡ ಇದಕ್ಕೆ ಉತ್ತರವನ್ನ ಕೊಡೋದಕ್ಕೆ ಸಾಧ್ಯವಾಗಿಲ್ಲ ನಮಗೆ ಗೊತ್ತಿರುವ ರೀತಿ ಕೆಲವು ಪುರಾತನವಾದ ಕಟ್ಟಡಗಳ ಮೇಲೆ ಮಾನವ ನಿರ್ಮಿತ ಅಂದ್ರೆ ವಿಮಾನಗಳು ಹಾಗೂ ಡ್ರೋನ್ ಗಳ ರೀತಿಯ ಯಂತ್ರಗಳ ಹಾರಾಟವನ್ನ ನಿಷೇಧ ಮಾಡಿರುತ್ತಾರೆ ಆದ್ರೆ ಈ ಟೆಂಪಲ್ ಮೇಲೆ ಆ ರೀತಿ ಯಾವುದೇ ನಿಷೇಧವನ್ನ ಆಫೀಷಿಯಲ್ ಆಗಿ ಹಾಕಿಲ್ಲ ಆದರೂ ಕೂಡ ಯಾವುದೇ ಮ್ಯಾನ್ ಮೇಡ್ ಆಬ್ಜೆಕ್ಟ್ಸ್ ಹಾರಾಟ ಮಾಡುವುದಿಲ್ಲ ಕಾರಣ ಈ ಟೆಂಪಲ್ ಮೇಲೆ ಹಾರಾಟವನ್ನ ಮಾಡಲು ಪ್ರಯತ್ನಿಸಿದ್ರೆ ಅವರ ಸಿಗ್ನಲ್ ಲಾಸ್ ಆಗಿ ಕ್ರ್ಯಾಶ್ ಆಗುವ ಸಾಧ್ಯತೆ ಇದೆ ಅಂತ ನಂಬಲಾಗುತ್ತೆ ಇದೆಲ್ಲ ಒಂದು ಮೂಢನಂಬಿಕೆ ಅಂತ ನೀವು ಅಂದ್ಕೊಳ್ಬಹುದು ಹಾಗಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಈ ಟೆಂಪಲ್ ಮೇಲೆ ಹಾರಾಟ ಮಾಡುವುದು ಮನುಷ್ಯನೇ ನಿಷೇಧ ಮಾಡಿದ್ದಾನೆ ಅಂತ ಅಂದುಕೊಳ್ಳೋಣ ಆದ್ರೆ ಪಕ್ಷಿಗಳ ಹಾರಾಟವನ್ನ ನಿಷೇಧ ಮಾಡಲು ಮನುಷ್ಯನಿಂದ ಸಾಧ್ಯವಿಲ್ಲದ ಕೆಲಸ ಹೌದು ನೀವು ಕೇಳಿದ್ದು ನಿಜ ಈ ಟೆಂಪಲ್ ನಲ್ಲಿ ಏನೋ ಒಂದು ಮಿಸ್ಟರಿ ಅಡಗಿದೆ ಆ ಮಿಸ್ಟರಿ ಪಕ್ಷಿಗಳಿಗೆ ಮಾತ್ರ ಗೊತ್ತು ಅನ್ಸುತ್ತೆ ಯಾಕಂದ್ರೆ ಈ ಟೆಂಪಲ್ ನ ಮೇಲೆ ಯಾವುದೇ ಏರೋಪ್ಲೇನ್ ಆಗ್ಲಿ ಡ್ರೋನ್ ಆಗ್ಲಿ ಅಷ್ಟೇ ಯಾಕೆ ಪಕ್ಷಿಗಳು ಕೂಡ ಹಾರಾಟವನ್ನ ಮಾಡೋದಿಲ್ಲ ಸಾಮಾನ್ಯವಾಗಿ ನೀವೆಲ್ಲರೂ ದೇವಸ್ಥಾನಗಳ ಗೋಪುರಗಳ ಮೇಲೆ ಪಕ್ಷಿಗಳು ರೆಸ್ಟ್ ಮಾಡುವುದನ್ನ ನೋಡಿರ್ತೀರಾ ಆದ್ರೆ ಜಗನ್ನಾಥನ ಟೆಂಪಲ್ ನ ಮೇಲೆ ಯಾವ ಪಕ್ಷಿ ಕೂಡ ಕೂರುವುದಿಲ್ಲ ನೀವೇನಾದ್ರೂ ಜಗನ್ನಾಥನ ಟೆಂಪಲ್ ಗೆ ಹೋದ್ರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಮ್ಮ ತಲೆ ಕೆಡಿಸುವ ವಿಷಯ ಏನು ಅಂದ್ರೆ ಮೂಕ ಪಕ್ಷಿಗಳಿಗೆ ಹೇಗೆ ಗೊತ್ತು ಈ ಟೆಂಪಲ್ ಮೇಲೆ ಹಾರಾಟವನ್ನ ಮಾಡಬಾರ್ದು ಅಂತ ನಿಜವಾಗ್ಲು ಇದು ಅನ್ಬಿಲೀವೇಬಲ್ ಸುದರ್ಶನ ಚಕ್ರ ಈ ಹೆಸರನ್ನ ನೀವು ಖಂಡಿತ ಕೇಳಿರ್ತೀರಾ ಈ ಸುದರ್ಶನ ಚಕ್ರ ಶ್ರೀ ವಿಷ್ಣುವಿನ ಅಸ್ತ್ರ ಇದು ಅಧರ್ಮವನ್ನ ನಾಶ ಮಾಡುತ್ತೆ ಜಗನ್ನಾಥ ಟೆಂಪಲ್ ನ ಮೇಲೆ ಕೂಡ ಒಂದು ಸುದರ್ಶನ ಚಕ್ರ ಇದೆ ಇದನ್ನ ನೀವು ಯಾವ ದಿಕ್ಕಿನಿಂದ ನೋಡಿದ್ರು ನಿಮ್ಮ ಕಡೆನೆ ತಿರುಗಿರುವ ರೀತಿ ಕಾಣುತ್ತೆ 100 ವರ್ಷಗಳ ಹಿಂದೆಯೇ ಇಂತಹ ಅದ್ಭುತವಾದ ಇಲ್ಲೂಜನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್
ಈ ದೇವಸ್ಥಾನದಲ್ಲಿ ಒಂದು ಹಿಂದೂಗಳಿಗೆ ಮಾತ್ರ ದರ್ಶನ ಮಾಡಿಕೊಳ್ಳುವ ಅವಕಾಶ ಇದೆ. ಬೇರೆ ಯಾವ ಧರ್ಮದವರನ್ನ ಕೂಡ ಈ ದೇವಸ್ಥಾನದೊಳಗೆ ಪ್ರವೇಶ ಮಾಡುವುದಕ್ಕೆ ಬಿಡುವುದಿಲ್ಲ. ಅವರೆಲ್ಲ ಹೊರಗಡೆಯಿಂದಾನೆ ದೇವರ ದರ್ಶನ ಮಾಡಿಕೊಳ್ಳಬೇಕು. ಉದಾಹರಣೆಗೆ ನಮ್ಮ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆದ ಇಂದಿರಾ ಗಾಂಧಿ ಅವರನ್ನ ಕೂಡ ಈ ದೇವಸ್ಥಾನದೊಳಗೆ ಹೋಗುವುದಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಯಾಕಂದ್ರೆ ಇವರು ಹಿಂದೂ ಅಲ್ಲ ಅನ್ನೋ ಕಾರಣಕ್ಕೆ ದೇವರ ದರ್ಶನ ಮಾಡಿಕೊಳ್ಳುವ ಅವಕಾಶ ಕೊಡಲಿಲ್ಲ. ಬರೀ ಅಷ್ಟೇ ಅಲ್ಲ, 2005ರಂದು ಥೈಲ್ಯಾಂಡ್ನ ಪ್ರಿನ್ಸೆಸ್ ಆದ ಮಹಾಚಕ್ರಿ ಶ್ರಿಂದೋರನ್ ಅವರಿಗೆ ಕೂಡ ದೇವರ ದರ್ಶನಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಯಾಕಂದ್ರೆ ಈ ದೇವಸ್ಥಾನದಲ್ಲಿ ಫಾರಿನರ್ಸ್ ಅನ್ನ ಅಲೋ ಮಾಡುವುದಿಲ್ಲ. ಇವರು ಕೂಡ ಹೊರಗಡೆಯಿಂದಾನೆ ದೇವರ ದರ್ಶನ ಮಾಡಿಕೊಂಡು ಹೊರಟು ಹೋಗ್ತಾರೆ. ಸ್ವಿಟ್ಜರ್ಲೆಂಡ್ ನ ಒಬ್ಬ ಮಹಿಳೆ 1,78,00,000 ರೂಪಾಯಿಗಳನ್ನ ಈ ದೇವಸ್ಥಾನಕ್ಕೆ ಡೊನೇಟ್ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಇಲ್ಲಿಯವರೆಗೂ ಕೊಟ್ಟ ಅತಿ ದೊಡ್ಡ ಡೊನೇಷನ್ ಇದು. ಆದ್ರೂ ಕೂಡ ಇವರಿಗೆ ಈ ದೇವಸ್ಥಾನದೊಳಗೆ ಹೋಗುವುದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ. ಕಾರಣ, ಇವರು ಕೂಡ ಫಾರಿನ್ ಮಹಿಳೆ. ಪುರಿ ಜಗನ್ನಾಥ ದೇವಸ್ಥಾನದಲ್ಲಿರುವ ಅತಿ ದೊಡ್ಡ ಮಿಸ್ಟರಿ ಅಂದ್ರೆ ಇಲ್ಲಿ ಶ್ರೀಕೃಷ್ಣನ ನಿಜವಾದ ಹೃದಯ ಇದೆ ಅಂತ ನಂಬಲಾಗುತ್ತೆ. ಈ ಮಿಸ್ಟರಿ ಹಿಂದೆ ಇರುವ ಸ್ಟೋರಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ದ್ವಾಪರ ಯುಗದ ಕೊನೆಯಲ್ಲಿ ಜರ ಹೆಸರಿನ ಒಬ್ಬ ಬೇಟೆಗಾರ ಒಂದು ಜಿಂಕೆಯ ಮೇಲೆ ಬಿಟ್ಟ ಬಾಣ ಮಿಸ್ಟೇಕ್ ಆಗಿ ಕೃಷ್ಣನ ಕಾಲಿಗೆ ಬೀಳುತ್ತೆ. ಇದನ್ನ ಗಮನಿಸಿದ ಜರ ತಕ್ಷಣ ಕೃಷ್ಣನ ಬಳಿ ಬಂದು ನನ್ನನ್ನ ಕ್ಷಮಿಸಿ, ನಾನು ತುಂಬಾನೇ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಬೇಡಿಕೊಳ್ತಾನೆ. ಅದಕ್ಕೆ ಕೃಷ್ಣ ಇದ್ಕೊಂಡು ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಅಂತ ಹೇಳಿ ತನ್ನ ಪ್ರಾಣವನ್ನ ಬಿಟ್ಟು ಬಿಡ್ತಾನೆ. ನಂತರ ಕೃಷ್ಣನ ದೇಹಕ್ಕೆ ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ. ಇಲ್ಲಿ ಕೃಷ್ಣನ ದೇಹವೆಲ್ಲ ಸುಟ್ಟು ಬೂದಿಯಾದ್ರೂ ಕೃಷ್ಣನ ಹೃದಯ ಮಾತ್ರ ಸುರಕ್ಷಿತವಾಗಿರುತ್ತೆ. ಈ ಹೃದಯ ನೀಲಿ ಬಣ್ಣದ ಕಲ್ಲಿನ ರೀತಿ ಪಳಪಳ ಒಡೆಯುತ್ತಾ ಇರುತ್ತೆ. ಈ ನೀಲಿ ಬಣ್ಣದ ಹೃದಯವನ್ನ ಬೇವಿನ ಮರದ ತುಂಡಿಗೆ ಕಟ್ಟಿ ಸಮುದ್ರದಲ್ಲಿ ಬಿಸಾಕುತ್ತಾರೆ. ಈ ರೀತಿ ಸಮುದ್ರದಲ್ಲಿ ಪ್ರಯಾಣ ಮಾಡಿ ಕೊನೆಗೆ ಪೂರಿಗೆ ಬಂದು ಸೇರುತ್ತೆ. ಗುಪ್ತ ಸಾಮ್ರಾಜ್ಯದ ಸಮಯದಲ್ಲಿ ಇಂದ್ರದ್ಯುಮ್ನ ಅನ್ನುವ ರಾಜ, ಇವರು ಶ್ರೀಕೃಷ್ಣನ ಅತಿದೊಡ್ಡ ಭಕ್ತರು. ಇವರ ಕನಸಿನಲ್ಲಿ ಒಂದು ದಿನ ವಿಷ್ಣುದೇವರು ಬಂದು ಸಮುದ್ರದಲ್ಲಿ ನಿನಗೆ ಕಟ್ಟಿಗೆಯ ರೂಪದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾರೆ. ಮರುದಿನ ರಾಜ ಸಮುದ್ರದ ಬಳಿ ಬಂದು ನೋಡ್ತಾರೆ. ಅವರಿಗೆ ಕಟ್ಟಿಗೆಯ ತುಂಡೊಂದು ಕಾಣಿಸುತ್ತೆ. ಅದನ್ನ ತೆಗೆದುಕೊಂಡು ಅರಮನೆಗೆ ಬರ್ತಾರೆ. ತುಂಬಾ ಜನ ಶಿಲ್ಪಕಾರರನ್ನ ಕರೆಸಿ ಈ ಕಟ್ಟಿಗೆಯಲ್ಲಿ ಒಂದು ಮೂರ್ತಿಯನ್ನ ಮಾಡುವುದಕ್ಕೆ ಹೇಳ್ತಾನೆ. ಆದ್ರೆ ಯಾರ ಕೈಯಲ್ಲಿ ಕೂಡ ಆ ಕಟ್ಟಿಗೆಯಲ್ಲಿ ಮೂರ್ತಿಯನ್ನ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಕೆಲವು ದಿನಗಳ ನಂತರ ಒಬ್ಬ ವಯಸ್ಸಾದ ಶಿಲ್ಪಕಾರಿ ಬರ್ತಾನೆ. ಇವರು ರಾಜನ ಬಳಿ ಈ ರೀತಿ ಹೇಳ್ತಾರೆ, ಈ ಮೂರ್ತಿಯನ್ನ ನಾನು ಮಾಡ್ತೀನಿ, ಆದ್ರೆ ಒಂದು ಕಂಡೀಷನ್ಗೆ ನೀವು ಒಪ್ಪಿಕೊಳ್ಬೇಕು ಅಷ್ಟೇ. ಇದನ್ನ ಕೇಳಿದ ರಾಜ, ನಿಮ್ಮ ಕಂಡೀಷನ್ ಏನು ಅಂತ ಕೇಳ್ತಾರೆ. ಯಾಕಂದ್ರೆ ರಾಜನ ಬಳಿ ಬೇರೆ ಆಪ್ಷನ್ ಇರೋದಿಲ್ಲ. ಶಿಲ್ಪಕಾರ, ಮೂರ್ತಿಯನ್ನ ತಯಾರಿಸಲು ನನಗೆ ಪೂರ್ತಿಯಾಗಿ 21 ದಿನಗಳ ಸಮಯ ಬೇಕು. ಈ 21 ದಿನಗಳಲ್ಲಿ ನನ್ನನ್ನ ಯಾರು ಕೂಡ ಮಾತನಾಡಿಸಬಾರ್ದು, ನನ್ನನ್ನ ಒಂಟಿಯಾಗಿ ಬಿಡಬೇಕು ಅಂತ ಹೇಳ್ತಾನೆ. ರಾಜ ಕೂಡ ಈ ಕಂಡೀಷನ್ಗೆ ಒಪ್ಪಿಕೊಳ್ತಾನೆ. ಶಿಲ್ಪಕಾರಿ ಒಂದು ರೂಮ್ಗೆ ಹೋಗಿ ಶಿಲ್ಪವನ್ನ ತಯಾರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಪ್ರತಿದಿನ ಶಿಲ್ಪ ತಯಾರಿಯ ಶಬ್ದ ಕೂಡ ಬರ್ತಿತ್ತು. ಆದ್ರೆ 14 ದಿನಗಳ ನಂತರ ಶಬ್ದಗಳು ಬರುವುದು ನಿಂತು ಹೋಗುತ್ತೆ. ಈ ಕಡೆ ರಾಣಿ ರಾಜನ ಬಳಿ ಬಂದು ಆಹಾರ ನೀರು ಇಲ್ಲದೆ ಆ ಶಿಲ್ಪಕಾರಿ ಸತ್ತು ಹೋಗಿರ್ಬೇಕು, ಅದಕ್ಕೆ ಶಬ್ದಗಳು ನಿಂತು ಹೋಗಿವೆ ಅಂತ ಹೇಳ್ತಾರೆ. ರಾಜನಿಗೆ ಕೂಡ ಇದು ನಿಜ ಅಂತ ಅನ್ಸುತ್ತೆ. ತಕ್ಷಣ ಬಾಗಿಲನ್ನ ತೆರೀತಾರೆ. ಆದ್ರೆ ಅಲ್ಲಿ ಯಾವ ಶಿಲ್ಪಕಾರಿ ಕೂಡ ಕಾಣಿಸುವುದಿಲ್ಲ. ಬರೀ 3 ವಿಗ್ರಹಗಳು ಮಾತ್ರ ಇದ್ದವು. ಅವು ಬಾಲಭದ್ರ, ಸುಭದ್ರ ಹಾಗೂ ಜಗನ್ನಾಥನ ಮೂರ್ತಿಗಳು. ಈ ಜಗನ್ನಾಥನ ಮೂರ್ತಿಯಲ್ಲಿ ಶ್ರೀಕೃಷ್ಣನ ಹೃದಯ ಅಂತ ಹೇಳುವ ಒಂದು ಮೆಟಲ್ ಕೂಡ ಇತ್ತು. ಇದು ನಾರ್ಮಲ್ ಹ್ಯೂಮನ್ ಆರ್ಟ್ ಅಲ್ಲ, ಇದು ಏನ್ಷಿಯಂಟ್ ಅಡ್ವಾನ್ಸ್ ಟೆಕ್ನಾಲಜಿ ಆಗಿರ್ಬಹುದು. ಇದು ಒಂದು ಎನರ್ಜಿಯನ್ನ ಟ್ರಾನ್ಸ್ಫರ್ ಮಾಡುವ ಒಂದು ಡಿವೈಸ್ ಆಗಿರೋದಕ್ಕೆ ಹೆಚ್ಚು ಸಾಧ್ಯತೆ ಇದೆ. ಅದಕ್ಕೆ ದೇವರ ವಿಗ್ರಹವನ್ನ ವುಡ್ಡಿಂದ ತಯಾರಿ ಮಾಡಿದ್ದಾರೆ. ಬರೀ ಅಷ್ಟೇ ಅಲ್ಲ, 12 ವರ್ಷಗಳಿಗೆ ಒಮ್ಮೆ ದೇವರ ವಿಗ್ರಹವನ್ನ ಬದಲಾಯಿಸಲಾಗುತ್ತೆ. ಜೊತೆಗೆ ಶ್ರೀಕೃಷ್ಣನ ಹೃದಯವನ್ನ ಕೂಡ ಹಳೆ ವಿಗ್ರಹದಿಂದ ತೆಗೆದು ಹೊಸ ವಿಗ್ರಹದಲ್ಲಿ ಇಡ್ತಾರೆ. ಈ ಪ್ರೋಸೆಸ್ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರತಿ 12 ವರ್ಷಗಳಲ್ಲಿ ಒಂದು ದಿನ ಈ ದೇವಸ್ಥಾನದಲ್ಲಿ ಭಕ್ತರಿಗೆ ಎಂಟ್ರಿ ಇರೋದಿಲ್ಲ. ಜೊತೆಗೆ ಪೂರ್ತಿ ಊರೆಲ್ಲ ವಿದ್ಯುತ್ ಅನ್ನ ತೆಗೆಯಲಾಗುತ್ತೆ. ದೇವಸ್ಥಾನದ ಮುಖ್ಯ ಪೂಜಾರಿಯ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಹಾಗೂ ಕೈಗೆ ದಪ್ಪವಾಗಿರುವ ಗ್ಲೌಸ್ ಅನ್ನ ಕೂಡ ಹಾಕಿಕೊಂಡು ಸಂಪೂರ್ಣ ಕತ್ತಲೆಯಲ್ಲಿ ಶ್ರೀಕೃಷ್ಣನ ಹೃದಯವನ್ನ ತೆಗೆದು ಇನ್ನೊಂದು ವಿಗ್ರಹದಲ್ಲಿ ಬದಲಾಯಿಸ್ತಾರೆ. ಪಾಸ್ಟ್ ಅಲ್ಲಿ ಈ ಪ್ರೋಸೆಸ್ ಅನ್ನ ಮಾಡಿದ ಪೂಜಾರಿಗಳ ಪ್ರಕಾರ ಅವರು ಆ ಹೃದಯವನ್ನ ಕಣ್ಣಿನಿಂದ ನೋಡಿಲ್ಲ. ಆದ್ರೆ ಕೈಯಲ್ಲಿ ಹಿಡಿದುಕೊಂಡಾಗ ಒಂದು ಜೀವಂತವಾದ ಮಲವನ್ನ ಹಿಡಿದುಕೊಂಡ ಫೀಲಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಒಂದು ವೇಳೆ ಬ್ರಹ್ಮ ಪದಾರ್ಥವನ್ನ ಅದೇ ಶ್ರೀಕೃಷ್ಣನ ಹೃದಯವನ್ನ ನೋಡಿದವರು ಯಾರು ಕೂಡ ಜೀವಂತವಾಗಿ ಇರೋದಿಲ್ಲ ಅಂತ ನಂಬಲಾಗುತ್ತೆ. ಅದಕ್ಕೆ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ಇಡೀ ಊರಿನ ವಿದ್ಯುತ್ತನ್ನ ಕಟ್ ಮಾಡಿದ್ಮೇಲೆ ಈ ಪ್ರೋಸೆಸ್ ಅನ್ನ ಮಾಡಲಾಗುತ್ತೆ. ಇದನ್ನೆಲ್ಲ ನೋಡಿದ್ರೆ ಖಂಡಿತ ಈ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ನಮ್ಗೆ ತಿಳಿಯದ ಯಾವುದೋ ಒಂದು ಅದ್ಭುತವಾದ ಶಕ್ತಿ ಇರೋದು ಮಾತ್ರ ನಿಜ. ಈ ವಿಡಿಯೋ ಇಲ್ಲಿಗೆ ಕೊನೆಯಾಗಬಹುದು. ಆದ್ರೆ ಈ ಟೆಂಪಲ್ ನಲ್ಲಿ ಇನ್ನು ಹಲವಾರು ಅನ್ಸಾಲ್ಡ್ ಮಿಸ್ಟರೀಸ್ ಇವೆ. ಈ ವಿಡಿಯೋದಲ್ಲಿ ನಾನು ಹೇಳಿರೋ ಮಿಸ್ಟರೀಸ್ ಬಿಟ್ಟು ನಿಮ್ಗೆ ಇನ್ನು ಏನಾದ್ರೂ ಮಿಸ್ಟರೀಸ್ ಬಗ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸೊ ದಟ್ ವಾಸ್ ದ ಇನ್ಫೋರ್ಮೇಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.